ನಮಸ್ಕಾರ ಸ್ನೇಹಿತರೆ, ಜನವರಿ 1, 2021 ಬಂದೇ ಬಿಡ್ತು. ಇನ್ನು ಜನವರಿ 1ರಿಂದ ಭಾರತಾದ್ಯಂತ ಹೊಸ ರೂಲ್ಸ್ ಗಳು ಜಾರಿಯಾಗಲಿದೆ. ಹೌದು ಸ್ನೇಹಿತರೆ, ವಾಟ್ಸ್ಆಪ್ ವರ್ಕ್ ಆಗುವುದಿಲ್ಲ. ಕಾರ್ಗಳಿದ್ದರೆ ಪ್ರತಿ ಕಾರ್ಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯ, ಮತ್ತು ಫೋನ್ ಮಾಡೋ ಮುಂಚೆ 0 ಡಯಲ್ ಮಾಡಲೇಬೇಕು. ಈ ರೀತಿ 5 ನಿಯಮಗಳು ಜನವರಿ 1ರಿಂದ ಜಾರಿಗೆ ಬರಲಿದೆ. ಆ ಎಲ್ಲಾ ವಿಚಾರಗಳನ್ನು ತಿಳಿದುಕೊಳ್ಳುವ ಮುನ್ನ 2020 ನಮ್ಮ ಕ್ಯಾಲೆಂಡರ್ ನಲ್ಲೇ ಮರೆತು ಹೋಗುವಂತ ವರ್ಷವಾಗಿತ್ತು. ಆದರೆ 2021 ಚೆನ್ನಾಗಿರಲಿದೆ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಾಪದೆ ಲೈಕ್ ಮಾಡಿ ಸ್ನೇಹಿತರೆ. ಮೊದಲಿಗೆ ನ್ಯಾಷನಲ್ ಹೈವೇಗಳಲ್ಲಿ ಟೋಲ್ ಕಟ್ಟೋದಕ್ಕೆ ಫೋರ್ ವೀಲರ್ ಗಳಿಗೆ ಫಾಸ್ಟ್ ಟ್ಯಾಗ್ ಅಳವಡಿಕೆ ಕಡ್ಡಾಯವಾಗಿದೆ. ಹೌದು ಸ್ನೇಹಿತರೆ, ಡಿಸೆಂಬರ್ 2017 ರ ಮುಂಚೆ ಖರೀದಿ ಮಾಡಿರುವ ಎಲ್ಲಾ ಗಾಡಿಗಳಿಗೆ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಲಿದೆ, ಮತ್ತು 2018 ರಿಂದ ಇಲ್ಲಿಯವರೆಗಿನ ಗಾಡಿಗಳಿಗೆ ಫೆಬ್ರವರಿ 15 ಕೊನೆಯ ದಿನಾಂಕವಾಗಲಿದೆ, ಮತ್ತು ಇನ್ಶೂರೆನ್ಸ್ ಮಾಡಿಸಬೇಕಾದರೆ ಫಾಸ್ಟ್ ಟ್ಯಾಗ್ ಕಡ್ಡಾಯವಾಗಲಿದೆ. ಎರಡನೆಯದಾಗಿ, ಇನ್ನು ಮುಂದೆ ಜನವರಿ 1ರಿಂದ ಲ್ಯಾಂಡ್ ಲೈನ್ ನಿಂದ ಲೋಕಲ್ ಆಗಲಿ ಎಸ್ಟಿಡಿ ಯಾವುದೇ ಮೊಬೈಲ್ ಗೂ ಕರೆ ಮಾಡಬೇಕಾದರೂ ಸಹ ಮೊದಲು 0 ಡಯಲ್ ಮಾಡಿದ ನಂತರ ಮೊಬೈಲ್ ನಂಬರ್ ಡಯಲ್ ಮಾಡಬೇಕಾಗುತ್ತದೆ. ಇನ್ನು ಇದು ಲ್ಯಾಂಡ್ ಲೈನ್ ಗಳಿಗೆ ಮಾತ್ರ ಅನ್ವಯಿಸುತ್ತದೆ. ಮೂರನೆಯದಾಗಿ, ಚೆಕ್ ಗಳಲ್ಲಿ ವ್ಯವಹಾರ ಮಾಡೋರಿಗೆ ಪಾಸಿಟಿವ್ ಪೇ ಸಿಸ್ಟಮ್ ಅಳವಡಿಸಲಾಗುವುದು. ಅಂದರೆ 50,000 ಕ್ಕಿಂತ ಅಧಿಕ ಮೊತ್ತದ ಚೆಕ್ ಅನ್ನು ನೀಡಿದರೆ ನಿಮ್ಮ ಎಲ್ಲಾ ಡೀಟೇಲ್ಸ್ ಗಳು, ಎಸ್ಎಂಎಸ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಆಪ್ ನಲ್ಲಿ ಚೆಕ್ ನ ವಿವರಗಳು ನಿಮಗೆ ಬರಲಿದೆ. ಇನ್ನು ಹೊಸ ವರ್ಷದಿಂದ ಟೂ ವೀಲರ್ ಗಳು, ಬೈಕ್ ಗಳ ಬೆಲೆಗಳನ್ನು ಆಟೋಮೊಬೈಲ್ ಕಂಪನಿಗಳು ಜಾಸ್ತಿ ಮಾಡಲಿದೆ. ಹೌದು ಸ್ನೇಹಿತರೆ, ನೀವೇನಾದರೂ ಕಾರ್ ಪರ್ಚೇಸ್ ಮಾಡೋದಿದ್ದರೆ ಈಗಿನಗಿಂತಲೂ 28,000 ಜಾಸ್ತಿಯಾಗಲಿದೆ, ಮತ್ತು ಟೂ ವೀಲರ್ ಬೈಕ್ ಗಳು ಮಿನಿಮಮ್ 1,500 ರೂಪಾಯಿ ಜಾಸ್ತಿಯಾಗಲಿದೆ. ನಾಳೆಯಿಂದ ಹಲವು ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ ಗಳಲ್ಲಿ ವಾಟ್ಸ್ಆಪ್ ವರ್ಕ್ ಆಗುವುದಿಲ್ಲ. ಹೌದು ಸ್ನೇಹಿತರೆ, ಯಾರೆಲ್ಲ 4.0.3 ಆಪರೇಟಿಂಗ್ ಸಿಸ್ಟಮ್ ಗಿಂತ ಹಳೆಯ ಆಂಡ್ರಾಯ್ಡ್ ಫೋನ್ ಗಳನ್ನು ಬಳಸುತ್ತಿದ್ದೀರೋ ಅವರ ಫೋನ್ ಗಳಲ್ಲಿ ವಾಟ್ಸ್ಆಪ್ ವರ್ಕ್ ಆಗುವುದಿಲ್ಲ, ಮತ್ತು ಐಫೋನ್ 4, 5, 5S, ಐಫೋನ್ 6, 6S ನವರು ತಮ್ಮ ಆಪರೇಟಿಂಗ್ ಸಿಸ್ಟಮ್ ಗಳನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಆ ಐಫೋನ್ ಗಳಲ್ಲಿ ನಾಳೆಯಿಂದ ವಾಟ್ಸ್ಆಪ್ ಬರೋದಿಲ್ಲ. ನೀವು ಯಾವ ಫೋನ್ ನ ಉಪಯೋಗಿಸ್ತಾ ಇದ್ದೀರಾ ಅಂತ ನಮಗೆ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.